ಹಲೋ ಸ್ನೇಹಿತರೆ, ಪರೀಕ್ಷಾ ತಯಾರಿ ಮಾಡ್ತಾ ಇದ್ದೀರಾ? ಹೌದು. ಎಲ್ಲ ಟಾಪಿಕ್ಗಳನ್ನು ಓದ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ನನಗೊಂದು ಡೌಟ್ ಇದೆ. ಎರಡು ಯೂನಿಟ್ಸ್ ಇದ್ದಾವೆ, ಒಂದು ವರ್ಗ ಸಮೀಕರಣಗಳು, ಮತ್ತೊಂದು ಬಹುಪದೋಕ್ತಿಗಳು. ಆ ಎರಡೂ ಟಾಪಿಕಲ್ಲಿ ಕೊಟ್ಟಿರುವಂಥ ಲೆಕ್ಕಗಳನ್ನು ಬಿಡಿಸೋದಕ್ಕೆ ಒಂದೇ ವಿಧಾನ ಇದೆಯಾ? ಆ ಎರಡು ಟಾಪಿಕ್ ಅಂದರೆ ಒಂದೇನಾ? ಅದರಲ್ಲಿ ಬರೋ ಲೆಕ್ಕಗಳಲ್ಲಿ ಒಂದು ಸ್ವಲ್ಪ ನನಗೆ ಸಾಮ್ಯತೆ ಕಾಣಿಸ್ತಾ ಇದೆ, ಅಂದರೆ ಎರಡೂ ಲೆಕ್ಕಗಳು ಒಂದೇ ಥರ ಕಾಣಿಸ್ತಾ ಇದ್ದಾವೆ, ಜೊತೆಗೆ ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ಇದೆ. ಹಾಗೆ ನಿಮಗೂ ಅನಿಸ್ತಾ ಇದೆಯಾ? ಓಹೋ, ಕನ್ಫ್ಯೂಷನ್ನು ಇದೆ, ನಿಜವಾಗ್ಲೂ ಅಲ್ಲಿ ಒಂದು ಟ್ರಿಕ್ ಕೂಡ ಇದೆ. ಆ ಕನ್ಫ್ಯೂಷನನ್ನು ದೂರ ಮಾಡಿಕೊಂಡ್ರೆ ಎರಡು ಪಾಠಗಳನ್ನು ಓದೋ ಬದಲು ಒಂದೇ ಸಲ ಎರಡು ಪಾಠಗಳ ತಯಾರಿಯನ್ನು ಮಾಡಬಹುದು. ಹೇಗೆ ನೋಡೋಣ, ಬನ್ನಿ. ಸ್ನೇಹಿತರೆ, ಮೊದಲು ಬಹುಪದೋಕ್ತಿಗಳು ಅಂದರೆ ಏನು ಅನ್ನೋದನ್ನು ನೋಡೋಣ. ಬಹುಪದೋಕ್ತಿಗಳು ಅಂದರೆ, ನೋಡಿ, ಈ ಬಹುಪದೋಕ್ತಿ ಅನ್ನೋ ಪದದಲ್ಲೇ ಅರ್ಥ ಇದೆ. ಬಹು ಅಂದರೆ ಜಾಸ್ತಿ, ಪದ ಅಂದರೆ ಪದಗಳು, ಉಕ್ತಿ ಅಂದರೆ ಹೇಳಿಕೆ, ಹೆಚ್ಚು ಪದಗಳು ಸೇರಿ ಆದ ಹೇಳಿಕೆ ಅಂತ ಹೇಳ್ಬೋದು. ಇಲ್ಲಿ ಹೆಚ್ಚು ಅನ್ನೋ ಪದವನ್ನು ಜಾಸ್ತಿ ಪದಗಳು ಅಂತ ತಗೊಂಡ್ರೆ, ಜಾಸ್ತಿ ಅಂದರೆ ಎಷ್ಟು ಪದಗಳು? ನನಗನ್ಸುತ್ತೆ ಮಿನಿಮಮ್ ಎರಡು ಪದಗಳು. ಮಿನಿಮಮ್ ಎರಡು ಪದಗಳು ಇದ್ದರೆ, ಆ ಎರಡು ಪದಗಳು ಜಾಯಿಂಟ್ ಆದರೆ ಅವುಗಳನ್ನು ನಾವು ಬಹುಪದೋಕ್ತಿ ಅಂತ ಕರಿತೀವಿ. ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ, ಗಣಿತದಕ್ಕಿಂತ ಕನ್ನಡ ನಮಗೆ ಬೇಗ ಅರ್ಥ ಆಗುತ್ತೆ. ರಾಮ ಒಂದು ಪದ, ಕಾಡು ಇನ್ನೊಂದು ಪದ, ಹೋದನು ಅನ್ನೋದು ಮತ್ತೊಂದು ಪದ ಅಲ್ವಾ? ಓಕೆ, ರಾಮ, ಕಾಡು, ಹೋದನು, ಮೂರು ಪದಗಳು ಇದರಲ್ಲಿ ಇದ್ದಾವೆ. ಈ ಮೂರೂ ಪದಗಳನ್ನು ಸೇರಿ ನಾನು ಒಂದು ವಾಕ್ಯ ಮಾಡ್ತೀನಿ. ಇದು ವಾಕ್ಯ ಅಲ್ಲ. ರಾಮ ಅನ್ನೋ ಪದನೇ ಬೇರೆ, ಕಾಡು ಅನ್ನೋ ಪದನೇ ಬೇರೆ, ಹೋದನು ಅನ್ನೋ ಪದನೇ ಬೇರೆ. ಇವು ಮೂರನ್ನು ನಾನು ಹೇಗೆ ಜಾಯಿಂಟ್ ಮಾಡ್ತೀನಿ ಅಂದರೆ, ರಾಮನು, ಕಾಡು ತೆಗೆದುಬಿಡ್ತೀನಿ, ಕಾಡಿಗೆ ಮಾಡ್ತೀನಿ, ಕೊಮ ಹೋಯ್ತು, ರಾಮನು ಕಾಡಿಗೆ ಹೋದನು, ಇದನ್ನ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಸೂಪರ್, ಒಳ್ಳೆ ಕಾನ್ಸೆಪ್ಟ್ ಇದು. ಬಹುಪದೋಕ್ತಿ ಅಂತ ಕರಿತೀವಿ. ಕನ್ನಡದಲ್ಲಿ ಮೂರು ಪದಗಳನ್ನು ಸೇರಿ ಒಂದು ವಾಕ್ಯವನ್ನು ಮಾಡಿದ್ವಿ, ಇದು ಕನ್ನಡದ ಬಹುಪದೋಕ್ತಿ ಅಂತ ಹೇಳಬಹುದು. ಹಾಗೆ ಗಣಿತದಲ್ಲಿ ಇಲ್ಲಿ ಎರಡು ಪದಗಳನ್ನು ಸೇರಿ ಒಂದು ಬಹುಪದೋಕ್ತಿಯನ್ನು ಮಾಡಿದ್ದೀನಿ. ಒಂದು ಎಕ್ಸ್, ಒಂದು ಐದು. ಇಲ್ಲಿ ನು ಅನ್ನೋ ಪದವನ್ನು ಸೇರಿಸಿದ್ವಿ, ಹಾಗೆ ಇಲ್ಲಿ ನಾನು ಮೈನಸ್ ಚಿಹ್ನೆಯನ್ನು ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಪ್ಲಸ್ ಎಕ್ಸನ್ನು ಪ್ಲಸ್ ಐದರ ಜೊತೆ ಮೈನಸ್ ಚಿಹ್ನೆಯಿಂದ ಜಾಯಿಂಟ್ ಮಾಡಿದ್ದೀನಿ. ಒಂದು ಕೊಂಡಿ ಇಲ್ಲಿ ಮೈನಸ್ ಇದೆ. ಇದು ಒಂದು ಬಹುಪದೋಕ್ತಿ. ಯಾವ ಹಂತದ ಬಹುಪದೋಕ್ತಿ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಪವರನ್ನು ನೋಡಬೇಕು. ಇದ್ರ ಪವರ್ ಎಷ್ಟಿದೆ? ಏನು ಇಲ್ಲ ಅಂದರೆ ಒಂದಿದೆ. ಅಂದರೆ ಈ ಬಹುಪದೋಕ್ತಿಯ ಪವರ್ ಎಷ್ಟು? ಒಂದು. ಇದನ್ನು ಡಿಗ್ರಿ ಒಂದು ಅಂತ ಕರಿತೀವಿ. ನಿಮಗೆ ಎಂ ಸಿ ಕ್ಯೂನಲ್ಲಿ ಬರುತ್ತೆ ಈ ರೀತಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಡಿಗ್ರಿಯನ್ನು ಕೇಳ್ತಾರೆ. ಎಸ್. ಈಗ ರಾಮನು ಕಾಡಿಗೆ ಹೋದನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು. ಸೊ ನೇರವಾಗಿ ಇದರ ಡಿಗ್ರಿ ಹುಡುಕ್ತೀನಿ. ಡಿಗ್ರಿ ಅಂದರೆ ಹೈಯೆಸ್ಟ್ ಪವರ್, ಹೈಯೆಸ್ಟು ದೊಡ್ಡ ಸಂಖ್ಯೆ, ಘಾತ ಯಾರಿಗಿದೆಯೋ ಅದೇ ನಮ್ಮ ಡಿಗ್ರಿ. ಇಲ್ಲಿ ಎಕ್ಸ್ ತಲೆ ಮೇಲೆ ಒಂದಿದೆ, ಇಲ್ಲಿ ಎಕ್ಸ್ ತಲೆ ಮೇಲೆ ಎರಡಿದೆ. ಸೊ ಇದೇ ನಮ್ಮ ಡಿಗ್ರಿ ಎರಡು. ಹಾಗೆ ಇದು ಎರಡು ಡಿಗ್ರಿಯ ಬಹುಪದೋಕ್ತಿ, ಇದು ಒಂದು ಡಿಗ್ರಿಯ ಬಹುಪದೋಕ್ತಿ, ಇದು ಕೂಡ ಎರಡು ಡಿಗ್ರಿಯ ಬಹುಪದೋಕ್ತಿ, ಇದು ಡಿಗ್ರಿ ಮೂರರ ಬಹುಪದೋಕ್ತಿ. ಅಂದರೆ ಉಕ್ತಿ ಒಂದು ಹೇಳಿಕೆ ಅಷ್ಟೇ ಸ್ನೇಹಿತರೆ ಇದು, ಸರಿನಾ? ಓಕೆ, ಈ ಹೇಳಿಕೆಯಲ್ಲಿ ಇಲ್ಲಿ ನಾವು ಕನ್ನಡಕ್ಕೆ ಬಂದರೆ ಮತ್ತೆ ರಾಮ, ರಾಮ ಅನ್ನೋದು ನಾಮಪದ, ಕಾಡು ಅನ್ನೋದು ನಾಮಪದ, ಹೋದನು ಅನ್ನೋದು ಕ್ರಿಯಾಪದ ಅಲ್ವಾ? ಹೇಗೆ ಕನ್ನಡವನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೋತೀವೋ ಹಾಗೆ ಇದರಲ್ಲಿ ಒಂದು ಯಾವುದಾದ್ರೂ ಸಮೀಕರಣವನ್ನು ತಗೊಳ್ಳೋಣ, ಸಾರಿ ಬಹುಪದೋಕ್ತಿಯನ್ನು ತಗೊಳ್ಳೋಣ. ಯಾವುದು? ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು, ರಾಮನು ಕಾಡಿಗೆ ಹೋದನು. ಸೊ ಇದನ್ನು ತಗೊಂಡ ಮೇಲೆ
ಇದನ್ನ ನಾವು ಅನಲೈಸ್ ಮಾಡೋಣ. ಹೇಗೆ ಇಲ್ಲಿ ರಾಮ ಅನ್ನೋದು ನಾಮಪದ, ಕಾಡು ಅನ್ನೋದು ನಾಮಪದ, ಹೋದ ಅನ್ನೋದು ನಾಮಪದ ಇತ್ತಲ್ಲ, ಹಾಗೆ ಇಲ್ಲಿ ನಮ್ಮದ್ರಲ್ಲೂ ಕೂಡ ಮೂರು ಪದಗಳು ಸೇರಿದವೆ. ಒಂದು ಎಕ್ಸ್ ಸ್ಕ್ವೇರ್ ಇದೆ, ಒಂದು ಏಳು ಎಕ್ಸ್ ಇದೆ, ಒಂದು ಹತ್ತು ಇದೆ. ಸೊ ಇದನ್ನು ನಾನು ತಿರ್ಗಾ ಸ್ಪ್ಲಿಟ್ ಮಾಡಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಏನೂ ಇಲ್ಲ ಅಂದರೆ ಒಂದು ಬರ್ಕೊಳ್ಳೋಣ, ತೊಂದರೆ ಇಲ್ಲ, ಅದು ಗಣಿತದ ನಿಯಮ ಅಲ್ವಾ, ನಾವು ಬರಿತೀವಿ. ಓಕೆ, ಇದರಲ್ಲಿ ಕೆಲವೊಂದು ಅಂಕಿಗಳಿದ್ದಾವೆ, ಒಂದು ಏಳು ಹತ್ತು. ಇನ್ನು ಕೆಲವೊಂದು ಅಕ್ಷರಗಳಿದ್ದಾವೆ, ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್. ಗಣಿತ ಸ್ಪೆಷಲ್ ಭಾಷೆ ಅಂತ ಹೇಳೋದು ಯಾಕೆ ಅಂದರೆ ಇದು ಅಂಕಿಗಳ ಜೊತೆನೂ ಆಟ ಆಡ್ತದೆ, ಅಕ್ಷರಗಳ ಜೊತೆನೂ ಆಟ ಆಡುತ್ತೆ. ನೋಡಿ, ಬರೀ ಅಕ್ಷರಗಳ ಜೊತೆ ಇಲ್ಲಿ ನಾವು ಆಟ ಆಡಿದ್ದೀವಿ, ಆದರೆ ಇಲ್ಲಿ ಅಂಕಿ ಮತ್ತು ಅಕ್ಷರ ಎರಡನ್ನೂ ಹಾಕ್ಕೊಂಡು ಆಟ ಆಡ್ತಾ ಇದ್ದೀವಿ. ಓಕೆ, ಅಂಕಿಗಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಏಳು ಹತ್ತು ಅಲ್ವಾ. ಇದರಲ್ಲಿ ಒಂದು ಮತ್ತು ಏಳನ್ನು ನಾವು ಸಹಗುಣಕ ಅಂತ ಕರಿತೀವಿ. ಸಹಗುಣಕ ಯಾಕೆ ಇವುಗಳನ್ನು ಸಹಗುಣಕ ಅಂತ ಕರಿತೀವಿ ಅಂದರೆ ಇವುಗಳ ಜೊತೆ ಒಬ್ಬ ಸಹಪಾಠಿ ಇದೆ. ಕನ್ನಡದಲ್ಲಿ ಸಹಪಾಠಿ ಅಂದರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಪಾಠ ಕಲಿಯೋನು ಅಂತ, ಸಹಪಾಠಿ ಅಲ್ವಾ. ಸಹ ಶಿಕ್ಷಕರು ಅಂತ ಹೇಳ್ತೀವಿ, ನಮ್ಮ ಜೊತೆ ಇನ್ನೊಬ್ರು ಶಿಕ್ಷಕರಿದ್ದಾರೆ, ನಾವೆಲ್ಲರೂ ಶಿಕ್ಷಕರು ಅಂತ. ಹಾಗೆ ಸಹಪಾಠಿ, ನನ್ನ ಜೊತೆ ಪಠ್ಯ ಪುಸ್ತಕವನ್ನು ಓದೋನು ನನ್ನ ಸಹಪಾಠಿ. ಹಾಗೆ ಎಕ್ಸ್ ಸ್ಕ್ವೇರ್ ಜೊತೆ ಒಂದಿರೋದ್ರಿಂದ ಇದನ್ನು ಸಹಗುಣಕ ಅಂತ ಕರಿತೀವಿ. ಏಳರ ಜೊತೆ ಎಕ್ಸ್ ಇರೋದ್ರಿಂದ ಏಳನ್ನ ಎಕ್ಸ್ನ ಸಹಗುಣಕ ಅಂತೀವಿ, ಎಕ್ಸನ್ನ ಏಳರ ಸಹಗುಣಕ ಅಂತೀವಿ. ಈಗ ಬರೀ ಅಂಕಿಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಒಂದು ಮತ್ತು ಏಳು ಸಹಗುಣಕಗಳು. ಹತ್ತನ್ನು ಸಹಗುಣಕ ಅನ್ಬೋದಾಗಿತ್ತು, ಪಾಪ ಅಲ್ವಾ, ಇದ್ರ ಪಕ್ಕ ಯಾರೂ ಇಲ್ಲ, ಅದಕ್ಕೆ ಇದನ್ನು ನಾವು ಏನನ್ನಲಿಲ್ಲ, ಸಹಗುಣಕ ಅನ್ನಲಿಲ್ಲ. ಅದ್ರ ಬದಲು ಇದನ್ನ ಏನಂತ ಹೇಳಿದ್ವಿ, ಸ್ಥಿರಾಂಕ ಅಂತ ಹೇಳಿದ್ವಿ. ಪಕ್ಕದವ್ರನ್ನ ನೋಡಿ ತನ್ನ ತಾನು ಚೇಂಜ್ ಮಾಡ್ಕೊಳ್ಳದೆ ಇರೋ ಗಟ್ಟಿ ಕಲ್ಲಿನಂಗೆ ಕೂತ್ಕೊಂಡ್ಬಿಡುತ್ತೆ, ಇದು ಸ್ಥಿರವಾಗಿರುತ್ತೆ. ಬೆಲೆ ತನ್ನ ಬೆಲೆಯನ್ನು ತಾನು ಯಾವತ್ತಿಗೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ನಾವು ಇದನ್ನು ಸ್ಥಿರಾಂಕ ಅಂತ ಕರೆದ್ವಿ. ಸ್ನೇಹಿತರೆ, ಈ ಪರೀಕ್ಷೆ ಟೈಮಲ್ಲಿ ಇದೆಲ್ಲ ನೋಡ್ಕೊಳ್ಳೋಕೆ ಟೈಮ್ ಇದೆಯಾ ಇಲ್ಲ ಅಂತ ಖಂಡಿತ ಅನ್ಕೋಬೇಡಿ. ಯಾಕೆ ಅಂದರೆ ಇಷ್ಟು ನೀವು ಕ್ಲಿಯರ್ ಆಗಿ ತಿಳ್ಕೊಂಡಿಲ್ಲ ಅಂದರೆ ಈ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಆದ್ದರಿಂದ ನಾನು ಹೇಳ್ತಾ ಇರೋದು. ಓಕೆ, ಇವಾಗ ಎಕ್ಸ್ ಸ್ಕ್ವೇರ್ ಎಕ್ಸ್ ಇವೆರಡನ್ನು ನೋಡಿಬಿಟ್ವಿ ಅಂದರೆ ಈ ಪೂರ್ತಿ ಬಹುಪದೋಕ್ತಿಯ ಅರ್ಥ ನಮಗಾಯಿತು. ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸನ್ನು ಏನಂತೀವಿ, ಇವೆರಡನ್ನು ನಾವು ಚರಾಕ್ಷರ ಅಂತ ಕರಿತೀವಿ. ಚರಾಕ್ಷರ ಅಂದರೆ ಇದ್ರ ಬೆಲೆ ಯಾವಾಗಂದ್ರೆ ಅವಾಗ ಚೇಂಜ್ ಆಗುತ್ತೆ, ಸ್ಥಿರವಾಗಿ ಇರೋದಿಲ್ಲ ಅಂತ. ಹತ್ತು ಸ್ಥಿರಾಂಕ, ಆದರೆ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಚರಾಕ್ಷರ ಬೆಲೆಗಳನ್ನು ಚೇಂಜ್ ಮಾಡುತ್ತೆ. ಗೋಸುಂಬೆ ಇದ್ದಂಗೆ ಗೋಸುಂಬೆ ಬಣ್ಣ ಚೇಂಜ್ ಮಾಡುತ್ತೆ. ನೋಡಿ, ಹುಲ್ಲನ್ನ ಹತ್ರ ಇದ್ದಾಗ ಹಸಿರು ಬಣ್ಣ ಮಾಡ್ಕೊಳ್ತೇವೆ, ಒಣಗಿದೆಲೆ ಹತ್ರ ಹೋದ್ರೆ ಬ್ರೌನ್ ಕಲರ್ ಬಣ್ಣ ಮಾಡ್ಕೊಳ್ತದೆ. ಹಾಗೆ ಈ ಎಕ್ಸ್ ಸ್ಕ್ವೇರ್ ಬೇರೆಯವ್ರಿಗೆ ತಕ್ಕಂತೆ ಬೆಲೆ ಚೇಂಜ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಇದನ್ನ ನಾವು ಚರಾಕ್ಷರ ಅಂತ ಕರಿತೀವಿ. ಫೈನ್, ಈಗ ಸಹಗುಣಕ ಯಾವುದು, ಸ್ಥಿರಾಂಕ ಯಾವುದು, ಚರಾಕ್ಷರ ಅನ್ನೋದು ಯಾವುದು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿದೆ. ಜೊತೆಗೆ ಬಹುಪದೋಕ್ತಿ ಹೇಗಿರುತ್ತೆ, ಅದರ ಡಿಗ್ರಿ ಹೇಗಿರುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿದೆ. ಹಂಗಾರೆ ಒಂದು ಸ್ಮಾಲ್ ಪರೀಕ್ಷೆ, ಇಲ್ಲಿ ನಾನೊಂದು ಬಹುಪದೋಕ್ತಿಯನ್ನು ಬರೀತೀನಿ. ಇದು ಬಹುಪದೋಕ್ತಿ ಹೌದು ಅಲ್ವೋ, ಒಂದು ಬರೆದಿರುವಂಥ ಹೇಳಿಕೆಯನ್ನು ಬಹುಪದೋಕ್ತಿ ಹೌದು ಅಲ್ವೋ ಅಂತ ನೀವು ಹೇಳಬೇಕು. ಎಕ್ಸ್ನ ಘಾತ ಮೈನಸ್ ಒನ್ ಪ್ಲಸ್ ಎರಡು ಈಜಿಕ್ವಲ್ ಟು ಜೀರೋ. ಸಾರಿ, ಜೀರೋ ಇನ್ನೂ ಬೇಡ ನಿಮಗೆ, ಇನ್ನೂ ಜೀರೋ ಯಾಕೆ ಬರೀಬೇಕು ಅನ್ನೋದು ಗೊತ್ತಿಲ್ಲ, ಬೇಡ. ಓಕೆ, ಈಗ ಹೇಳಿ, ಎಕ್ಸ್ನ ಘಾತ ಮೈನಸ್ ಒಂದು ಪ್ಲಸ್ ಎರಡು ಈ ಹೇಳಿಕೆ ಬಹುಪದೋಕ್ತಿನ. ನೋಡಿ ನೋಡಿ, ಪೂರ್ತಿ ಪಾಠ ಓದ್ಕೊಂಡಿದ್ದೀರಾ, ಕರೆಕ್ಟಾಗಿ ಹೇಳಬೇಕು ಅಲ್ವಾ ಇದು ಬಹುಪದೋಕ್ತಿ. ಕರೆಕ್ಟ್ ನೀವು ಹೇಳೋದು, ಯಾಕೆ ಅಂದರೆ ಯಾರ ಘಾತ ನೆಗೆಟಿವ್ ನಂಬರ್ ಇದೆಯೋ ಅದು ಖಂಡಿತ ಬಹುಪದೋಕ್ತಿ ಅಲ್ಲ. ನೋಡಿ, ಮಲ್ಟಿಪಲ್ ಚಾಯ್ಸಲ್ಲಿ ಬರ್ಬೋದು, ಈ ರೀತಿಯಾದಂಥ ಒಂದು ಸಮೀಕರಣವನ್ನು ಕೊಟ್ಟು ಬಹುಪದೋಕ್ತಿಗೆ ಟಿಕ್ ಹಾಕಿ ಅಂತ ಕೇಳ್ಬೋದು. ಅವಾಗ ದೇವ್ರ ಅಣೆಗೂ ಇದು ಉತ್ತರ ಅಲ್ಲ, ಇದನ್ನು ಹಾಕಬೇಡಿ. ಎಸ್, ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ. ಎಕ್ಸ್ ಟು ದ ಪವರ್ ಆಫ್ ಟೂ ಬೈ ತ್ರೀ ಪ್ಲಸ್ ಒನ್ ಈಕ್ವಲ್ಸ್ ಬೇಡ. ಎಸ್, ಇಷ್ಟೇ ಸಾಕು. ಈ ಹೇಳಿಕೆ ಬಹುಪದೋಕ್ತಿನ ಅಂತ ಹೇಳಬೇಕು ನೀವು. ಅಲ್ಲ ಅಂತೀರಾ, ಖಂಡಿತ ಹೌದು, ನಾನು ಅದನ್ನೇ ಹೇಳ್ತೀನಿ. ಯಾಕೆ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಘಾತ ಭಿನ್ನರಾಶಿ ಬರಬಾರ್ದು. ಭಾಗಲಬ್ಧ ಸಂಖ್ಯೆ ಬರಬಹುದು, ಆದರೆ ಭಿನ್ನರಾಶಿ ಬರಬಾರ್ದು. ಸೊ ಇದು ಭಿನ್ನರಾಶಿ ಆಗಿರೋದ್ರಿಂದ
ಇದನ್ನ ನಾವು ಯಾವುದೇ ಕಾರಣಕ್ಕೂ ಬಹುಪದೋಕ್ತಿ ಅನ್ನೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಯಾವ್ದು ಬಹುಪದೋಕ್ತಿ, ಯಾವ್ದು ಬಹುಪದೋಕ್ತಿ ಅಲ್ಲ, ಬಹುಪದೋಕ್ತಿಯ ಭಾಗಗಳು ಯಾವ್ಯಾವು, ಬಹುಪದೋಕ್ತಿಯ ಡಿಗ್ರಿ ಹೇಗೆ ಕಂಡುಹಿಡಿಬೇಕೋ, ಪರ್ಫೆಕ್ಟ್, ತುಂಬಾ ವಿಷಯಗಳನ್ನ ಕಲ್ತ್ವಿ. ನೆಕ್ಸ್ಟ್ ನಾನು ನಿಮ್ಗೆ ವರ್ಗ ಸಮೀಕರಣಕ್ಕೆ ತಗೊಂಡು ಹೋಗ್ತೀನಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ಹೇಳ್ತೀನಿ. ಬಹುಪದೋಕ್ತಿಯಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೀನಿ, ಇದು ಬಹುಪದೋಕ್ತಿ ಪರ್ಫೆಕ್ಟ್ ಆಗಿದೆ. ಯಾಕೆ ಅಂದ್ರೆ ಎಲ್ಲೂ ಘಾತ ನೆಗೆಟಿವ್ ನಂಬರ್ ಇಲ್ಲ, ಋಣಾಂಕ ಇಲ್ಲ, ಜೊತೆಗೆ ಭಿನ್ನ ರಾಶಿ ಇಲ್ಲ. ಫೈನ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಬಹುಪದೋಕ್ತಿಯನ್ನ ತಕ್ಕಡಿಯಲ್ಲಿ ಹಾಕಿ ತೂಗುವಂತ ಪ್ರಯತ್ನವನ್ನ ಮಾಡ್ತೀನಿ. ಎರಡು ತಕ್ಕಡಿಯ ಬಟ್ಲಗಳನ್ನ ತಗೊಂಡೆ. ಎಸ್. ಸೊ ನಮ್ಮ ತಕ್ಕಡಿ ಹೀಗಿದೆ. ಈ ತಕ್ಕಡಿಯಲ್ಲಿ ನಾನು ನಮ್ಮ ಬಹುಪದೋಕ್ತಿಯನ್ನ ಹಾಕ್ತೀನಿ. ಎಸ್, ಇಲ್ಲಿ ನಮ್ಮ ಬಹುಪದೋಕ್ತಿಯನ್ನ ಹಾಕ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು. ಈ ಬಟ್ಲು ಕಂಪ್ಲೀಟ್ ಖಾಲಿ ಇದೆ. ಹಾಗಾದ್ರೆ ಇವೆರಡೂ ಬಟ್ಲು ಸಮ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಈ ಕಡೆ ಇರುವಂಥ ನಂಬರನ್ನು ತೆಗೆದು, ಈ ಕಡೆ ಇರುವಂಥ ಅಕ್ಷರಗಳನ್ನು ತೆಗೆದು ಈ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಮಾಡೋಕ್ಕೂ ಮುಂಚೆ ತಕ್ಕಡಿಯನ್ನು ಇವಾಗ ನಾನು ಎತ್ತಿ ತೂಕ ಮಾಡೋಕ್ಕೆ ಹೋದೆ ಅಂದರೆ ಇದು ಖಾಲಿ ಇದೆಯಲ್ವಾ. ಖಾಲಿ ಅನ್ನೋದಕ್ಕೆ ಗಣಿತ ಭಾಷೆಯಲ್ಲಿ ಯಾವ ಅಂಕಿಯನ್ನು ಬಳಸ್ತೀವಿ, ಯಾವಾಗಲೂ ಸೊನ್ನೆ. ಹಾಗಾದರೆ ಈಗ ನಮ್ಮ ಎರಡೂ ಬಟ್ಲು ಸಮ ಆಗಬೇಕು ಅಂತ ಹೇಳಿದ್ರೆ ಮಧ್ಯಕ್ಕೆ ಒಂದು ಸುಂದರವಾದಂಥ ಚಿಹ್ನೆ ಬೇಕು. ಆ ಚಿಹ್ನೆ ಸಮ ಚಿಹ್ನೆ. ನೋಡಿ, ಒಂದು ಬಟ್ಲಲ್ಲಿ ಸೊನ್ನೆ ಇದೆ, ಒಂದು ಬಟ್ಲಲ್ಲಿ ಬಹುಪದೋಕ್ತಿ ಇದೆ. ಈ ಬಹುಪದೋಕ್ತಿ ಸೊನ್ನೆಗೆ ಸಮ ಇದೆ ಸದ್ಯಕ್ಕೆ. ಆಮೇಲೆ ಒಂದಷ್ಟು ಬೆಲೆಗಳನ್ನು ತೆಗೆದು ಈ ಕಡೆ ಹಾಕಿ ಎಡಗಡೆ ಇರುವಂಥ ಬಟ್ಲು ಬಲಗಡೆ ಇರುವಂಥ ಬಟ್ಲಿಗೆ ಸಮ ಮಾಡ್ತೀನಿ. ಆ ಸಮ ಮಾಡಿದ ಮೇಲೆ ಉತ್ತರ ನಮಗೆ ಬರುತ್ತೆ, ಅದಕ್ಕೊಂದು ಏನೋ ಹೆಸರು ಕೊಡ್ತೀವಿ. ಸರಿನಾ? ಹಾಗಾದರೆ ಇಲ್ಲೂ ನಾನು ಅದೇ ಕೆಲಸವನ್ನು ಮಾಡ್ತೀನಿ. ಎಡ ಬಟ್ಲಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತಿದೆ, ಬಲಕಿನ ಬಟ್ಲಲ್ಲಿ ನಮಗೆ ಸೊನ್ನೆ ಇದೆ. ಅಯ್ಯೋ, ಯಾಕೆ ಸೊನ್ನೆ ಹಾಕಿದೆ ಅಂತ ಕೇಳ್ತಾ ಇದ್ದೀರಾ? ಸೊನ್ನೆ ಹಾಕಿರೋದ್ರಿಂದನೇ ಅಲ್ವಾ ಇಲ್ಲಿ ಈ ಎರಡನ್ನೂ ಬಟ್ಲನ್ನು ಸಮ ಮಾಡೋಕ್ಕಾಗಿರೋದು. ಎಸ್, ಈ ಸೊನ್ನೆ ಹಾಕೋದ್ರಿಂದ ಈ ಈ ಹೇಳಿಕೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಏನು ಅಂತ ಹೇಳಿದ್ರೆ, ಈಗ ಇದು ಬಹುಪದೋಕ್ತಿಯಿಂದ ಸಮೀಕರಣವಾಗಿ ಬದಲಾವಣೆ ಆಯಿತು. ಎಸ್, ಸಮೀಕರಣವನ್ನು ನಾವು ಬಿಡಿಸ್ಬೇಕು. ಸಮೀಕರಣವನ್ನು ಬಿಡಿಸೋದಕ್ಕೆ ಒಂದು ಹೆಸರಿದೆ. ಈ ಸಮೀಕರಣಕ್ಕೆ ಏನು ಅಂದರೆ ವರ್ಗ ಸಮೀಕರಣ. ತಲೆ ಮೇಲೆ ಎರಡಿದ್ರೆ ವರ್ಗ ಸಮೀಕರಣ. ಇದು ಏನಾಯ್ತೀಗ? ವರ್ಗ ಸಮೀಕರಣ ಆಯ್ತು. ನೋಡಿ, ಬಹುಪದೋಕ್ತಿಗಳು ಪಾಠದಿಂದ ವರ್ಗ ಸಮೀಕರಣಗಳು ಪಾಠಕ್ಕೆ ಜಂಪ್ ಮಾಡಿದ್ವಿ. ಓಕೆ, ಈಗ ಇದೇನಾಯ್ತು? ವರ್ಗ ಸಮೀಕರಣ. ವರ್ಗ ಸಮೀಕರಣವನ್ನ ಬಿಡಿಸ್ಬಹುದು. ಬಿಡಿಸೋದು ಅಂದ್ರೆ ಏನು? ಸೊಪ್ಪು ಬಿಡಿಸ್ತೀವಲ್ಲ ಹಂಗ? ಖಂಡಿತ ಹಂಗೆ. ಯಾಕೆ ಅಂದ್ರೆ ಇದನ್ನ ಬಿಡಿಸಿದಾಗ ಇಲ್ಲಿ ಗೊತ್ತಿಲ್ದಿರುವಂತೆ ತಮ್ಮ ಐಡೆಂಟಿಟಿನೇ ಇಲ್ದಿರುವಂತಹ ಎರಡು ಅಕ್ಷರಗಳಿದಾವೆ, ಎಕ್ಸ್ ಸ್ಕ್ವೇರ್. ಈ ಎಕ್ಸ್ ಸ್ಕ್ವೇರ್ನ ಬೆಲೆಯನ್ನ ಕಂಡುಹಿಡಿತೀವಿ. ಕ್ಲೀನ್ ಆಗಿ ಒಂದೊಂದೇ ಎಳೆಯನ್ನ ಸೊಪ್ಪು ಬಿಡಿಸ್ದಂಗೆ ಬಿಡಿಸಿ ಈ ಎಕ್ಸ್ ಸ್ಕ್ವೇರ್ನ ಬೆಲೆಯನ್ನ ಕಂಡುಹಿಡಿದ್ವಿ ಅಂದ್ರೆ ಅದೇ ಈ ವರ್ಗ ಸಮೀಕರಣದ ಉತ್ತರನೂ ಹೌದು, ಈ ಬಹುಪದೋಕ್ತಿಯ ಉತ್ತರನೂ ಹೌದು. ಅಂದ್ರೆ ಬಹುಪದೋಕ್ತಿಯನ್ನ ಬಿಡಿಸೋದಿಕ್ಕೆ ಮೆಥಡ್ ಇಲ್ವಾ? ಮೊದಲು ಬಹುಪದೋಕ್ತಿಯನ್ನ ವರ್ಗ ಸಮೀಕರಣವನ್ನಾಗಿ ಮಾಡಿಕೊಂಡು ವರ್ಗ ಸಮೀಕರಣವನ್ನ ಬಿಡಿಸ್ತೀವಿ. ವರ್ಗ ಸಮೀಕರಣದಲ್ಲಿ ಬರುವಂತ ಉತ್ತರವನ್ನ ಮೂಲಗಳು ಅಂತ ಕರಿತೀವಿ. ಯಾಕೆ ಅಂದ್ರೆ ವರ್ಗ ಸಮೀಕರಣ ನಿಲ್ಲಬೇಕು ಅಂತ ಹೇಳಿದ್ರೆ ಮೂಲಗಳು ಬೇಕು. ನಾಲ್ಕು ಒಂದು ವರ್ಗ ಸಂಖ್ಯೆ, ಇದರ ಮೂಲ ಎರಡು, ಈ ಎರಡರ ಮೇಲೆ ನಾಲ್ಕು ನಿಂತಿದೆ. ಹಂಗೆ ವರ್ಗ ಸಮೀಕರಣದಲ್ಲಿ ಬರುವಂತ ಉತ್ತರಗಳನ್ನ ಮೂಲಗಳು ಅಂತ ಕರಿತೀವಿ. ಬಹುಪದೋಕ್ತಿಯನ್ನ ವರ್ಗ ಸಮೀಕರಣವನ್ನಾಗಿ ಮಾಡಿ ವರ್ಗ ಸಮೀಕರಣವನ್ನ ಬಿಡಿಸಿ ಪುನಃ ಬಹುಪದೋಕ್ತಿಯ ಭಾಷೆಯಲ್ಲಿ ಮಾತಾಡ್ತೀವಿ. ಓನರ್ ಯಾರು? ಬಹುಪದೋಕ್ತಿ. ಸೊಲ್ಯೂಷನ್ ಮಾಡ್ಕೊಂಬ ಹೋಗು ಅಂತ ನಮಗ್ ಕಳಿಸಿದರೆ ನಾವೇನ್ ಮಾಡಿದೀವಿ? ವರ್ಗ ಸಮೀಕರಣಕ್ಕೆ ಬದಲಾವಣೆ ಮಾಡಿ ಉತ್ತರವನ್ನ ಹುಡುಕಿದ್ವಿ. ವರ್ಗ ಸಮೀಕರಣಕ್ಕೆ ಉತ್ತರವನ್ನ ಕೊಟ್ರೆ ತಗೊಳ್ರಿ ಮೂಲಗಳನ್ನ ಕೊಡ್ತೀವಿ ಅಂತ ಕೊಟ್ಬಿಡ್ತಿದ್ವಿ. ಬಟ್ ನಾವು ಯಾರಿಗೆ ಕೊಡ್ತಾ ಇದೀವಿ? ಬಹುಪದೋಕ್ತಿ ಕೊಡ್ತಾ ಇದೀವಿ. ಬಹುಪದೋಕ್ತಿಗಳಿಗೆ ಬರುವಂತ ಉತ್ತರಗಳನ್ನ ಶೂನ್ಯತೆಗಳು ಅಂತ ಕರೀತಾರೆ. ನಿಮ್ಗೆ ಈಗ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಹೇಳ್ತೀನಿ ಅನ್ಕೊಂಡಿದ್ದೀನಿ. ಬಹುಪದೋಕ್ತಿಯನ್ನ ಬಿಡಿಸಿದ್ರೆ ಶೂನ್ಯತೆಗಳು ಸಿಗ್ತವೆ, ವರ್ಗ ಸಮೀಕರಣವನ್ನ ಬಿಡಿಸಿದ್ರೆ ಮೂಲಗಳು ಸಿಗ್ತವೆ.
ವ್ಯತ್ಯಾಸ ಇಷ್ಟೇ, ಬಹುಪದೋಕ್ತಿಯಲ್ಲಿ ಸೊನ್ನೆ ಹಾಕಬಾರ್ದು, ವರ್ಗ ಸಮೀಕರಣದಲ್ಲಿ ಸೊನ್ನೆ ಹಾಕಿರ್ತೀವಿ. ಹಾಗಾದರೆ ಎರಡನ್ನೂ ಬಿಡಿಸುವಂಥ ವಿಧಾನ ಒಂದೇ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಈ ಒಂದು ಕಲ್ಲಿನಿಂದ ಎರಡೂ ಹಕ್ಕಿಗಳನ್ನು ಹೊಡಿಬೋದು ಅಂತ ಒಂದು ಲೆಕ್ಕವನ್ನು ಮಾಡೋದು ಕಲ್ತ್ರಿ ಅಂದರೆ ಅದು ವರ್ಗ ಸಮೀಕರಣ ಪಾಠಕ್ಕೂ ಆಗುತ್ತೆ, ಬಹುಪದೋಕ್ತಿ ಪಾಠಕ್ಕೂ ಆಗುತ್ತೆ ಸ್ನೇಹಿತರೆ. ಈಗ ಬಹುಪದೋಕ್ತಿಯಲ್ಲಿ ನಮ್ಗೆ ಇನ್ನೂ ಡೌಟ್ ಇದೆ. ಏನು ಅಂದರೆ ಸಹಗುಣಕಗಳು ಅಂತಲೂ ಹೇಳ್ತೀವಿ, ಅದರ ಜೊತೆ ಶೂನ್ಯತೆಗಳು ಅಂತಲೂ ಹೇಳ್ತೀವಿ. ಅವೆರಡಕ್ಕೂ ಒಂದು ಸಂಬಂಧ ಇದೆ, ಆ ಸಂಬಂಧ ತುಂಬ ಬ್ಯೂಟಿಫುಲ್ ಆಗಿದೆ. ಹಂಗೆ ಎಕ್ಸಾಮಿಗೆ ಹೋದ್ರಿ ಅಂದರೆ ಕನ್ಫ್ಯೂಷನ್ ಜೊತೆ ಹೋಗ್ತೀರಾ. ಈಗ ಈ ಘಟಕ ಈ ವಿಡಿಯೋವನ್ನು ನೋಡ್ಕೊಂಡು ಹೋದ್ರಿ ಅಂದರೆ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ತಿಳ್ಕೊಂಡು ಹೋಗ್ತೀರಾ. ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ, ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಅದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ನಾನು ಬರೆದಿದ್ದೀನಿ. ಎಕ್ಸ್ ಅನ್ನು ಬಿಡಿಸಿ ನೋಡಿ, ಈಜಿಕ್ವಲ್ ಟು ಜೀರೋ ಇರೋದ್ರಿಂದ ಇವಾಗ ನಿಮಗೆ ಗೊತ್ತಾಯಿತು ಇದು ವರ್ಗ ಸಮೀಕರಣ ಅಂತ. ಈಜಿಕ್ವಲ್ ಟು ಜೀರೋ ಇಲ್ಲದೆ ಇರೋದ್ರಿಂದ ಇದು ಗೊತ್ತಾಯಿತು ಬಹುಪದೋಕ್ತಿ ಅಂತ. ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ, ಅದನ್ನೇ ವರ್ಗ ಸಮೀಕರಣದಲ್ಲಿ ಎಕ್ಸ್ ಅನ್ನು ಬಿಡಿಸಿ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸ್ ಅನ್ನು ಬಿಡಿಸಿದ ಮೇಲೆ ನಿಮಗೆ ಮೂಲಗಳೇ ಬರ್ತವೆ. ಸೊ ಸಿಂಪಲ್ ಆಗಿ ಮೊದಲು ನಿಮಗೆ ಲೆಕ್ಕವನ್ನು ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಯಾಕೆ ಅಂದರೆ ನಾನು ಹೇಳಿರುವಂಥ ಕಾನ್ಸೆಪ್ಟ್ಗಿನ ಈ ಲೆಕ್ಕವನ್ನು ಬಿಡಿಸೋದು ನಿಮಗೆ ಮೊದಲು ಬರಬೇಕು. ಈ ಲೆಕ್ಕ ಬಿಡಿಸೋದು ಬಂದ ಮೇಲೇ ಉಳಿದಿರುವಂಥ ಸಂಬಂಧಗಳನ್ನು ನಾವು ಕಲ್ಪಿಸ್ಕೋಬೋದು, ಬರೀಬೋದು. ಓಕೆ, ಮೊದಲು ಈ ಲೆಕ್ಕವನ್ನು ಬಿಡಿಸೋದಕ್ಕೆ ನನ್ನ ಹತ್ರ ಇರುವಂಥ ಅತ್ಯಂತ ಸ್ಟ್ಯಾಂಡರ್ಡ್ ಮೆಥಡ್. ಈ ಪ್ರಶ್ನೆ ಕ್ವಶನ್ ಪೇಪರಲ್ಲಿ ಬಂದಿದೆ ಅಂತಾನೇ ಅಂದ್ಕೊಂಡು ಲೆಕ್ಕ ಮಾಡಿ, ಬಿಕಾಸ್ ಇಟ್ ಈಸ್ ಮಿಲಿಯನ್ ಡಾಲರ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಈ ಎಕ್ಸನ್ನು ಬಿಡಿಸ್ಬೇಕು ಅಂದರೆ ನನ್ನ ವಿಧಾನ ಏನು ಅಂತ ಹೇಳಿದ್ರೆ, ಮೊದಲು ಯಾವುದೇ ಸಮೀಕರಣವನ್ನು ಕೊಟ್ಟರು ಈ ರೀತಿ ನೀವು ಎರಡು ಬಾಕ್ಸ್ಗಳನ್ನು ಹಾಕೋಬೇಕು, ಎರಡು ಸೆಟ್ ಆಫ್ ಬಾಕ್ಸ್ ಅಂದರೆ ಈ ರೀತಿ. ಇದು ಒಂದು ಬಾಕ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ವರ್ಡಲ್ಲಿ ಯಾವ ಲೆಕ್ಕ ಕೊಟ್ಟರು ನೀವು ಆರಾಮಾಗಿ ಮಾಡ್ತೀರಾ, ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ. ಆಯ್ತಾ, ಮೊದಲೇ ಸೆಟ್ಟಲ್ಲಿ ನಾವು ಆದರ್ಶ ರೂಪವನ್ನು ಬರಿತೀವಿ. ಆದರ್ಶ ರೂಪ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಎ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಸಿ. ನೋಡಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋದು ವರ್ಗ ಸಮೀಕರಣದ ಆದರ್ಶ ರೂಪ. ಇದನ್ನ ಎಂ ಸಿ ಕ್ಯೂ ಅಲ್ಲಿ ಒಂದು ಮಾರ್ಕಿಗೂ ಕೇಳ್ತಾರೆ ಸ್ನೇಹಿತರೆ. ನೋಡಿ, ಇದು ಕೂಡ ಒಂದು ಪ್ರಶ್ನೆನೆ. ಎಸ್, ಆದರ್ಶ ರೂಪ ಬರ್ಕೊಂಡ್ವಿ. ಈಗ ನಮಗೆ ಕೊಟ್ಟಿರುವಂತಹ ಸಮೀಕರಣವನ್ನ ಬರ್ಕೊಳ್ಳೋಣ. ಮೊದಲೇದು ಒಂದು ಎಕ್ಸ್ ಸ್ಕ್ವೇರ್, ಈ ರೀತಿ ಬಾಕ್ಸ್ ಇದ್ದಾಗ ನೀವಿಲ್ಲಿ ಏನು ಬರೀಬೇಕು ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ, ಬಾಕ್ಸ್ ಖಾಲಿ ಉಳಿತದಲ್ಲ, ಅವಾಗ ಒಂದು ಬರದೇ ಬರೀತೀರಾ. ನೆಕ್ಸ್ಟ್ ಏಳು ಎಕ್ಸ್ ಪ್ಲಸ್ ಹತ್ತು. ಈಗ ನಿಮಗೆ ಎ ಬಿ ಸಿನ ಬೆಲೆಗಳು ನೇರವಾಗಿ ಸಿಗ್ತವೆ, ಎಲ್ಲೂ ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ. ಎ ಅಂದರೆ ಒಂದು, ಬಿ ಅಂದರೆ ಏಳು, ಸಿ ಅಂದರೆ ಹತ್ತು. ಎಸ್, ಇಷ್ಟಾಯಿತು. ನಾನಿನ್ನೂ ನಿಮಗೆ ಲೆಕ್ಕ ಮಾಡೋದನ್ನು ಹೇಳ್ಕೊಟ್ಟಿಲ್ಲ, ಬೆಲೆಗಳನ್ನು ತಂದ್ಕೊಳ್ಳೋದು ಮಾತ್ರನೇ ಹೇಳ್ಕೊಡ್ತಾ ಇದ್ದೀನಿ. ಎಸ್, ಎದ ಬೆಲೆ ಒಂದು, ಬಿದ ಬೆಲೆ ಏಳು, ಸಿನ ಬೆಲೆ ಹತ್ತು. ಸೊ ಇದನ್ನು ಲೆಕ್ಕ ಮಾಡೋದಕ್ಕೆ ನಾನು ಅನುಸರಿಸುವಂಥ ವಿಧಾನ ಅಪವರ್ತನ ವಿಧಾನ. ಸೂತ್ರವನ್ನು ಉಪಯೋಗಿಸಿ ಬೇಕಾದರೂ ಮಾಡ್ಬೋದು, ಶ್ರೀಧರಾಚಾರ್ಯರ ಸೂತ್ರ. ಇಲ್ಲಿ ನಾನು ಅಪವರ್ತನ ವಿಧಾನದಿಂದ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಯಾವುದೇ ಬಹುಪದೋಕ್ತಿಯನ್ನು ಕೊಟ್ಟಾಗ ಅದರ ಶೂನ್ಯತೆಗಳನ್ನು ಕಂಡುಹಿಡಿಯೋದಕ್ಕೆ ಅಪವರ್ತನ ವಿಧಾನನೇ ಅತ್ಯಂತ ಸೂಕ್ತ. ಈಸಿ ಮೆಥಡ್ ಅಪವರ್ತನ ವಿಧಾನ. ಸೊ ಅಪವರ್ತನ ವಿಧಾನದಿಂದ ಮಾಡೋದ್ರಿಂದ ನೀವು ಇದನ್ನು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಎಲ್ಲೇ ಕೇಳಿದ್ರು ಇದನ್ನು ಒಂದು ಫಾರ್ಮುಲಾ ಥರ ಮಾಡ್ಕೊಳ್ಳಿ. ಅ ಅಂದರೆ ಅಪವರ್ತನದಿಂದ, ಅ ತಗೊಂಡೆ ಅಪವರ್ತನದಿಂದ, ಶೂ ಅನ್ನೋದನ್ನು ನಾನು ಶೋ ಮಾಡಿಕೊಂಡೆ ನೆನ್ಪಿಟ್ಕೊಳ್ಳೋದಕ್ಕೆ, ಕಂಡುಹಿಡಿಯಿರಿ ಅನ್ನೋದರಿಂದ ಕ ಕಂಡು ತಗೊಂಡ್ಬಿಟ್ಟೆ. ಸೊ ಏನಾಯಿತು ಇದು ಅಂತ ನಿಮಗೆ ಕನ್ನಡ ಓದಕ್ಕೆ ಬರುತ್ತೆ. ಇದು ಒಂದು ಬೆಸ್ಟ್ ಮೆಥಡ್. ಅಶೋಕ್, ಯಾರಿಗೆ ಅಶೋಕ್ ನೆನಪಿರ್ತದೋ ಅವ್ರು ಇದೆಲ್ಲ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಎಸ್, ಈಗ ಅಪವರ್ತನ ವಿಧಾನ ಅಂತ ತಗೊಂಡ ಮೇಲೆ ಅಪವರ್ತನಗಳನ್ನು ಬರ್ಕೋಬೇಕು. ಯಾರ ಅಪವರ್ತನಗಳನ್ನು ಬರ್ಕೋಬೇಕು? ಎ ಮತ್ತು ಸಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಬ್ಬರು, ಎ ಮತ್ತು ಸಿ, ಇವರಿಬ್ಬರನ್ನ ಫಸ್ಟು ಗುಣಿಸ್ಕೋಬೇಕು. ಒಂದು ಇಂಟು ಹತ್ತು ಈಜಿಕ್ವಲ್ ಟು ಹತ್ತು. ಈ ಹತ್ತರ ಅಪವರ್ತನಗಳನ್ನು ನಾವು ಬರ್ಕೋಬೇಕು. ಹತ್ತರ ಅಪವರ್ತನಗಳು ಅಂದರೆ ಹತ್ತನ್ನು ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ
ನಾನು ಎರಡರಿಂದ ಭಾಗಿಸಿ ಪೀಸ್ ಮಾಡ್ತೀನಿ. ಎರಡು ಐದ್ಲಿ ಹತ್ತು, ಎಸ್ ಎರಡು ಐದ್ಲಿ ಹತ್ತು. ನೆಕ್ಸ್ಟ್ ಐದು, ಐದು ಒಂದ್ಲಿ ಐದು. ಸೊ ಅಪವರ್ತನಗಳು ಏನೇನು ಬಂತು? ಎರಡು ಮತ್ತು ಐದು. ಓ, ಒಂದು ಮತ್ತು ಹತ್ತು ಕೂಡ ನಮ್ಮ ಅಪವರ್ತನವೇ ಆಗಿತ್ತಾ? ಇರಲಿ, ಪರವಾಗಿಲ್ಲ, ಇದನ್ನು ಬರ್ಕೋತೀನಿ. ಯಾಕೆ ಅಂದರೆ ನಿಮಗೆ ಹೇಳ್ತೀನಿ ಈಗ, ಎರಡು ಬಂತು ಐದು ಬಂತು, ಎರಡು ಐದ್ಲಿ ಪುನಃ ಹತ್ತೇ ಆಗುತ್ತೆ ಸ್ನೇಹಿತರೆ. ಆದರೆ ಈ ಐದು ಮತ್ತು ಎರಡು ನಮಗೆ ಏನು ಹೆಲ್ಪ್ ಮಾಡ್ತವೆ ಅಂತ ಹೇಳಿದ್ರೆ, ನಮ್ಮ ಬಾಸ್ ಇದ್ದಾರೆ ಇಲ್ಲಿ ಒಬ್ರು, ಬಿ ಫೋರ್ ಬಾಸ್. ಬಾಸ್ ಹತ್ರ ಒಂದು ನಂಬರ್ ಇದೆ, ಏಳು. ಈ ಬಾಸ್ ಏನು ಹೇಳ್ತಾರೆ ಅಂದರೆ, ನೀವೇನೇ ಆಟ ಆಡಿದ್ರು ಕೊನೆಗೆ ನಾನು ಹೇಳೋ ನಂಬರ್ಗೆ ನೀವು ಅಡ್ಜಸ್ಟ್ ಆಗಬೇಕು ಅಂತ. ಸೊ ಒಂದು ಮತ್ತು ಹತ್ತನ್ನು ಹೇಳ್ತಾರೆ ಬಾಸು, ಇಬ್ಬರು ಕೂಡ್ಕೊಂಬರ್ರಿ, ನನ್ನ ನಂಬರ್ಗೆ ಈಕ್ವಲ್ ಆಗ್ರಿ ಅಂತ. ಒಂದ್ರಾಗ ಹತ್ತು ಕೂಡಿದ್ರೆ ಹನ್ನೊಂದು, ಬಾಸಿಗೆ ಎಲ್ಲಿ ಈಕ್ವಲ್ ಆಗ್ತೀವಿ? ಆಗಲ್ಲ. ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು, ಅದು ಕೂಡ ಬಾಸಿಗೆ ಈಕ್ವಲ್ ಆಗಲ್ಲ. ಬಾಸ್ ಏನು ಮಾಡಿದ್ರು, ಇವರು ಟೀಮನ್ನು ಹೊಡೆದಾಕ್ಬಿಟ್ರು, ಬೇಡ ನೀವು ಅಂತ. ಈಗ ನೋಡಿ, ನಾವು ಬರೆದಿರುವಂಥದ್ದು ಏನಾದ್ರು ಕೆಲಸ ಮಾಡ್ತದ ಅಂತ. ಒಂದು ಎರಡಿದೆ, ಒಂದು ಐದಿದೆ, ಇಬ್ಬರು ಕೂಡಿಸ್ಕೊಂಡು ಹೋಗೋಣವಾ ಬಾಸ್ ಹತ್ರ? ಎರಡರಲ್ಲಿ ಐದು ಕೂಡಿದ್ರೆ ಏಳು, ಡನ್. ನಮಗೆ ಬಾಸ್ ಹತ್ರ ಹೋಗೋದಕ್ಕೆ ಧೈರ್ಯ ಇದೆ. ನಮ್ಮ ಬಾಸ್ ಹೇಳಿದ್ರು, ಇಬ್ಬರು ಕೂಡಿಸ್ಕೊಂಡು ಬಂದರೆ ನೀವಿಬ್ರು ನನ್ನ ರೇಂಜಿಗೆ ಸರಿ ಹೋಗ್ತೀರಾ, ಹಂಗಾರೆ ನೀವಿಬ್ರು ಕೆಲಸ ಮಾಡಬಹುದು ನನ್ನ ಟೀಮಲ್ಲಿ ಅಂತ. ಸೊ ನಮ್ಮ ಬಾಸ್ ಟೀಮಲ್ಲಿ ಇವಾಗ ಎರಡು ಇದೆ, ಐದು ಇದೆ. ಚಿಹ್ನೆನೂ ಕೂಡ ಬಾಸೇ ಕೊಡ್ತಾರೆ. ಬಾಸ್ ಚಿಹ್ನೆ ಇಲ್ಲಿ ಪ್ಲಸ್ ಇರೋದ್ರಿಂದ ಬಾಸ್ ಏನು ಹೇಳ್ತಾರೆ ಅಂದರೆ, ಕೂಡ್ತಾ ಇದ್ದೀರಪ್ಪ, ಇಬ್ಬರು ನನ್ನ ಚಿಹ್ನೆ ಹಾಕೊಂಡೇ ಕೂಡ್ರಿ ಅಂತ ಹೇಳ್ತಾರೆ. ಎರಡು ಪ್ಲಸ್. ಸೊ ಇವಾಗ ನೇರವಾಗಿ ನಾನು ಆನ್ಸರ್ ಬರೀತೀನಿ ಸ್ನೇಹಿತರೆ. ಎರಡು ಬಾಕ್ಸ್ ಹಾಕೋತೀನಿ ಹೀಗೆ. ಮೊದಲೇ ಬಾಕ್ಸಲ್ಲಿ ಒಂದು ಎಕ್ಸ್ ಇಲ್ಲಿದೆ ನೋಡಿ, ಒಂದು ಎಕ್ಸ್ ಒಂದು ಎಕ್ಸ್, ಎರಡು ಬಾಕ್ಸಿಗೂ ಹಾಕ್ತೀನಿ. ಪ್ಲಸ್ ಎರಡು, ಮೊದಲೇ ಟೀಮ್ ಮೆಂಬರ್ ಪ್ಲಸ್ ಎರಡು ಇಲ್ಲಿಗೆ ಬಂದರು, ಎರಡನೇ ಟೀಮ್ ಮೆಂಬರ್ ಪ್ಲಸ್ ಐದು ಇಲ್ಲಿಗೆ ಬಂದರು, ಈಕ್ವಲ್ ಟು ಜೀರೋ ಹಾಕಲೇಬೇಕು. ಈಗ ಒಂದು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಜೀರೋ, ಒಂದು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಜೀರೋ. ಎಕ್ಸ್ನ ಬೆಲೆ ಎರಡನ್ನ ಬಲಕ್ಕೆ ಶಿಫ್ಟ್ ಮಾಡಿದ್ರೆ ಮೈನಸ್ ಎರಡು ಆಗುತ್ತೆ. ಎಕ್ಸ್ನ ಬೆಲೆ ಮೈನಸ್ ಎರಡು, ಇಲ್ಲಿ ಐದನ್ನ ಬಲಕ್ಕೆ ಶಿಫ್ಟ್ ಮಾಡಿದ್ರೆ ಎಕ್ಸ್ನ ಬೆಲೆ ಮೈನಸ್ ಐದು ಆಗುತ್ತೆ, ಇದು ಮೈನಸ್ ಐದು. ಸೊ ಎರಡು ಬೆಲೆಗಳು ಬಂದವು ಎಕ್ಸಿಗೆ. ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಮೈನಸ್ ಐದು. ಇದು ಯಾವುದಕ್ಕೆ ಉತ್ತರ? ಕೇವಲ ವರ್ಗ ಸಮೀಕರಣಕ್ಕೆ. ಇನ್ನೂ ನಾವು ಬಹುಪದೋಕ್ತಿಗೆ ಹೋಗಿಲ್ಲ. ಬಹುಪದೋಕ್ತಿಗೆ ಹೋದ್ವಿ ಅಂದರೆ ಇದನ್ನು ನಾವು ಶೂನ್ಯತೆ ಅಂತ ಕರಿತೀವಿ. ವರ್ಗ ಸಮೀಕರಣದಲ್ಲಿ ಇವು ಮೂಲಗಳು, ಮೂಲಗಳು. ಇದೇ ನಾವು ಬಹುಪದೋಕ್ತಿಯ ಭಾಷೆಯಲ್ಲಿ ಮಾತಾಡಿದರೆ ಇವೆರಡು ನಮ್ಮ ಶೂನ್ಯತೆಗಳು. ಓಹೋ, ಶೂನ್ಯತೆಗಳು ನಮಗೆ ಗೊತ್ತಾಯಿತು, ಜೊತೆಗೆ ಸಹಗುಣಕಗಳು ಗೊತ್ತಾಯಿತು. ನೆಕ್ಸ್ಟು ಸಹಗುಣಕ ಮತ್ತು ಶೂನ್ಯತೆಗೆ ಏನು ಸಂಬಂಧ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆಯನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ಐದು ಮೈನಸ್ ಎರಡು. ಆದರೆ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಓಕೆ, ಮೊದಲು ನಾವು ಕೊಟ್ಟಂತಹ ವರ್ಗ ಬಹುಪದೋಕ್ತಿಯನ್ನು ಸಮೀಕರಣವಾಗಿ ಬದಲಾಯಿಸ್ಕೊಳ್ಳೋಣ. ಸರಿ, ಮೊದಲು ಸಮೀಕರಣದ ಆದರ್ಶ ರೂಪವನ್ನು ಬರ್ಕೊಳ್ತೀನಿ. ಎ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಸಿ, ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಜೀರೋ ಅಂತ. ಈಗ ನಮ್ಮ ಸಮೀಕರಣವನ್ನು, ಅಂದರೆ ಬಹುಪದೋಕ್ತಿ ಇದೆಯಲ್ಲ, ಅದನ್ನು ಇಲ್ಲಿ ಬರೀತೀನಿ. ಒಂದು ಎಕ್ಸ್ ಸ್ಕ್ವೇರ್ ಏಳು ಎಕ್ಸ್ ಪ್ಲಸ್ ಹತ್ತು. ಸೊ ಇದರಿಂದ ನಮಗೊಂದು ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಈಸಿಯಾಗಿ ಸಹಗುಣಕಗಳು ಇಲ್ಲಿ ಸಿಗ್ತವೆ. ಎ ಅಂದರೆ ಒಂದು, ಬಿ ಅಂದರೆ ಏಳು, ಸಿ ಅಂದರೆ ಹತ್ತು. ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾಗಳನ್ನು ಅವರೇ ಕೊಟ್ಟಿದ್ದಾರೆ. ಆಲ್ಫಾ ಅಂದರೆ ಪ್ರಶ್ನೆಯಲ್ಲೇ ಇದೆ ನೋಡಿ, ಮೈನಸ್ ಐದು. ಸೊ ಮೈನಸ್ ಐದು. ಬೀಟಾ ಅಂದರೆ ಮೈನಸ್ ಎರಡು. ಪ್ರಶ್ನೆ ಏನು ಅಂದರೆ, ಈ ಎ ಬಿ ಸಿ ಮತ್ತು ಆಲ್ಫಾ ಬೀಟಾಗಳಿಗೆ ಏನು ಸಂಬಂಧ ಇದೆ ಅಂತ ಕೇಳ್ತಾರೆ. ಓಕೆ, ಈ ಪ್ರಶ್ನೆಯನ್ನು ನಾವು ಬಗೆಹರಿಸೋಕ್ಕೂ ಮುಂಚೆ ಒಂಚೂರು ಇಲ್ಲೊಂದು ಸಣ್ಣ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಬಗ್ಗೆ ನೋಡ್ಕೊಂಬರೋಣ. ಈ ಫ್ಯಾಮಿಲಿಯಲ್ಲಿ ಇಲ್ಲಿ ಒಬ್ಬರು ಅಣ್ಣ ಇದ್ದಾರೆ, ಇಲ್ಲಿ ಒಬ್ಬರು ತಮ್ಮ ಇದ್ದಾರೆ. ಸರಿನಾ ಸ್ನೇಹಿತರೆ,
ಇವರಿಗೆ ಪುಟಾಣಿ ಮಕ್ಕಳಿದ್ದಾವೆ ನೋಡಿ, ಇಲ್ಲೊಂದು ಬೇಬಿ ಇದೆ, ಇಲ್ಲೊಂದು ಬೇಬಿ ಇದೆ. ಸೊ ಸುಮಾರು ಜನ ಇದ್ದಾರೆ. ಓಕೆ, ಹಾಗಾದರೆ ಈಗ ನನ್ನ ಪ್ರಶ್ನೆ ಏನು ಅಂದರೆ, ಈ ಅಣ್ಣ ತಮ್ಮ ಇದ್ದಾರಲ್ಲ ಅವರಿಗೆ ಮತ್ತು ಇಲ್ಲಿರುವಂಥ ಪುಟಾಣಿ ಮಕ್ಕಳಿಗೆ ಏನು ಸಂಬಂಧ ಇದೆ ಅಂತ. ಓಕೆ, ನೀವು ಹೇಳ್ಬೋದು ನಮಗೆ ಗೊತ್ತಾಯ್ತು ಬಿಡಿ, ಅದು ತಂದೆ ಮಕ್ಕಳ ಸಂಬಂಧ ಅಂತ. ತಂದೆ ಮಕ್ಕಳ ಸಂಬಂಧ, ಅಫ್ಕೋರ್ಸ್ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಹೇಳ್ತಾರೆ. ಈ ಮಗು ಇವರನ್ನ ಅಂಕಲ್ ಅಂತ ಕರಿಬೋದು, ಈ ಮಗು ಇವರನ್ನ ದೊಡ್ಡಪ್ಪ ಅಂತ ಕರಿಬೋದು. ಟೋಟಲಿ ಇದು ತಂದೆ ಮಕ್ಕಳ ಸಂಬಂಧ. ಅದೇ ರೀತಿ ನಮಗೆ ಇಲ್ಲಿ ಈ ಎ ಬಿ ಸಿಗಳು ಸಹಗುಣಕಗಳು ಮತ್ತು ಆಲ್ಫಾ ಮತ್ತು ಬೀಟಾಗಳಿಗೆ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಬರಿಬೇಕಾಗಿರೋದು ಏನು ಅಂದರೆ, ಈ ಶೂನ್ಯತೆಗಳನ್ನು ಕೂಡಿದ್ರೆ ಇದನ್ನು ನಾವು ಮೊತ್ತ ಅಂತ ಕರಿತೀವಿ. ಮೊತ್ತ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈ ಸಂಬಂಧವನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಪ್ರೂವ್ ಮಾಡೋದು ಭಾರಿ ಸಿಂಪಲ್ಲು. ಆಲ್ಫಾ ಅಂದರೆ ಮೈನಸ್ ಐದು ಪ್ಲಸ್ ಬೀಟಾ ಅಂದರೆ ಮೈನಸ್ ಎರಡು ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಏಳು, ಎ ಅಂದರೆ ಒಂದು. ಓಕೆ, ಮೈನಸ್ ಐದು ಮೈನಸ್ ಎರಡು ಅಂದರೆ ಇದು ಮೈನಸ್ ಏಳು. ಬಲಭಾಗಕ್ಕೆ ಮೈನಸ್ ಏಳನ್ನು ಒಂದರಿಂದ ಭಾಗಿಸಿದ್ರೆ ಮೈನಸ್ ಏಳೇ ಬರುತ್ತೆ. ನೋಡಿ, ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ, ಸೇಮ್ ಬಂತು ಅಲ್ವಾ. ಸೊ ಇದೇ ರೀತಿ ಇನ್ನೂ ಒಂದು ಸಂಬಂಧ ಇದೆ, ಅದೇನು ಅಂತ ಹೇಳಿದ್ರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಅಂದರೆ ಮೈನಸ್ ಐದು, ಬೀಟಾ ಅಂದರೆ ಮೈನಸ್ ಎರಡು. ಬ್ರಾಕೆಟ್ ಹಾಕಲೇಬೇಕು, ಇಲ್ಲ ಅಂದರೆ ಚಿಹ್ನೆಗಳು ಕನ್ಫ್ಯೂಸ್ ಮಾಡ್ತಾವೆ ನಮ್ಮನ್ನು. ಸಿ ಅಂದರೆ ಹತ್ತು, ಎ ಅಂದರೆ ಒಂದು. ಇದನ್ನು ಐದು ಇಂಟು ಎರಡು ಗುಣಿಸಿದ್ರೆ ಹತ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಹತ್ತು. ಇಲ್ಲೂ ಕೂಡ ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ ಬಂತು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಸಮೀಕರಣದಲ್ಲಿ ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ ಇದೆ. ಸಮೀಕರಣಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡಿದ್ದೀವಿ ಅಂತ ಅರ್ಥ. ಸ್ನೇಹಿತರೆ, ಇಲ್ಲಿ ಎರಡು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಈ ಎರಡು ಲೆಕ್ಕನೂ ಕನ್ಫ್ಯೂಸಿಂಗ್ ಇದ್ದಾವೆ, ಇವನ್ನ ಒಂದ್ಸಲ ನಾವು ನೋಡ್ಕೊಂಡ್ಬಿಡೋಣ ಅಲ್ವಾ. ಎಸ್, ಶೂನ್ಯತೆಗಳು ಮೈನಸ್ ಎರಡು ಮತ್ತು ನಾಲ್ಕು ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ರಚಿಸಿ, ಮೊದಲೇ ಲೆಕ್ಕ. ಓಕೆ, ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳನ್ನು ಯಾವ ಅಕ್ಷರಗಳಿಂದ ಬರಿತೀವಿ? ಎಸ್, ಯು ಆರ್ ರೈಟ್. ಆಲ್ಫಾ ಮತ್ತು ಬೀಟಾ. ಆಲ್ಫಾ ಅಂದರೆ ಮೈನಸ್ ಎರಡು, ಬೀಟಾ ಅಂದರೆ ನಾಲ್ಕು. ಇವನ್ ಬರ್ಕೊಂಡ್ಮೇಲೆ ನಾವು ಮೊದಲು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ಬರ್ಕೊಳ್ಳೋಣ, ಇಲ್ಲ ಅಂದರೆ ಅಟ್ಲೀಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರ್ಕೊಳ್ಳೋಣ. ಎಸ್, ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಈ ಒಂದು ಬಾಕ್ಸ್ ಹಾಕೋದನ್ನು ಕಲ್ತು ಬಿಟ್ರಿ ಅಂದರೆ ನೀವು ಈ ಪಾಠದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನು ಲೀಲಾಜಾಲವಾಗಿ ಆರಾಮಾಗಿ ಮಾಡ್ತೀರಿ. ಸೊ ಸ್ವಲ್ಪ ಬಾಕ್ಸ್ ಹಾಕೊಳ್ಳೋದು ಕಷ್ಟ ಅಂತ ಅನ್ಕೋಬೇಡಿ ಸ್ನೇಹಿತರೆ, ಅದು ಕೂಡ ಮೂರು ಸೆಟ್ ಬಾಕ್ಸ್ ಹಾಕೋಬೇಕು. ಆದರೆ ಇವಕ್ಕೆಲ್ಲ ಒಂಥರ ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡು ಹೋಗ್ತದೆ, ಲೆಕ್ಕ ಎಲ್ಲೂ ತಪ್ಪಾಗಲ್ಲ. ಎಸ್, ಮೊದಲೇ ಬಾಕ್ಸನ್ನು ನಾನು ಯಾವುದರಿಂದ ತುಂಬ್ತೀನಿ? ಮೊದಲೇ ಬಾಕ್ಸನ್ನು ಆದರ್ಶ ರೂಪದಿಂದ ತುಂಬ್ತೀನಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ. ಎರಡನೇ ಬಾಕ್ಸನ್ನು ಒಂದು ಎಕ್ಸ್ ಸ್ಕ್ವೇರ್ ಬಿ ಜಾಗದಲ್ಲಿ ಆಲ್ಫಾ ಪ್ಲಸ್ ಬೀಟಾ ಹಾಕ್ತೀನಿ, ಎಕ್ಸನ್ನ ಹಾಗೆ ಬರಿತೀನಿ. ಸಿ ಜಾಗದಲ್ಲಿ ಆಲ್ಫಾ ಇಂಟು ಬೀಟಾ ಹಾಕ್ತೀನಿ. ಆಲ್ಫಾ ಇಂಟು ಬೀಟಾ ಅಂದರೆ ಗುಣಲಬ್ಧ, ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೊತ್ತ. ಹಾಗಾದರೆ ನನ್ನ ಕೆಲಸ ಏನು ಈಗ? ಆಲ್ಫಾ ಮತ್ತು ಬೀಟಾನ ಒಂದ್ಸಲ ಸೇರಿಸ್ತೀನಿ, ಒಂದ್ಸಲ ಗುಣಿಸ್ತೀನಿ ಅಷ್ಟೇ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು, ಆಲ್ಫಾ ಅಂದರೆ ಮೈನಸ್ ಎರಡು, ಬೀಟಾ ಅಂದರೆ ಪ್ಲಸ್ ನಾಲ್ಕು. ಸೊ ನಾಲ್ಕರಲ್ಲಿ ಎರಡನ್ನು ತೆಗೆದ್ರೆ ಎರಡು ಉಳಿತದೆ, ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್. ಸೊ ಪ್ಲಸ್ ಎರಡು. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ, ಆಲ್ಫಾ ಅಂದರೆ ಮೈನಸ್ ಎರಡು, ಬೀಟಾ ಅಂದರೆ ನಾಲ್ಕು. ಎರಡು ನಾಲ್ಕಲಿ ಎಂಟು, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಆಲ್ಫಾ ಪ್ಲಸ್ ಬೀಟಾನೂ ಸಿಕ್ತು, ಆಲ್ಫಾ ಇಂಟು ಬೀಟಾನೂ ಸಿಕ್ತು. ಮತ್ತೆ ನಮ್ಮ ಸಮೀಕರಣಗಳಿಗೆ ಬರ್ತೀನಿ. ಒಂದು ಎಕ್ಸ್ ಸ್ಕ್ವೇರ್ ಬಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ,
ಆಲ್ಫಾ ಪ್ಲಸ್ ಬೀಟಾ ಅಂದರೆ ನಮಗೆ ಪ್ಲಸ್ ಟೂ ಆನ್ಸರ್ ಬಂದಿದೆ. ಸೊ ಪ್ಲಸ್ ಟೂ ಎಕ್ಸನ್ನು ಹಾಗೆ ಬರೀತೀನಿ. ಆಲ್ಫಾ ಇಂಟು ಬೀಟಾ ಅಂದರೆ ಮೈನಸ್ ಎಂಟು. ಎಸ್, ನಮ್ಮ ವರ್ಗ ಬಹುಪದೋಕ್ತಿ ಅಲ್ಲ, ವರ್ಗ ಸಮೀಕರಣ ರೆಡಿ ಆಯಿತು. ಇದರಿಂದ ನಾನು ವರ್ಗ ಬಹುಪದೋಕ್ತಿಯನ್ನು ಹೇಗೆ ಮಾಡ್ತೀನಿ ನೋಡಿ. ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು, ಇಷ್ಟೇ. ಇದು ನಮ್ಮ ವರ್ಗ ಬಹುಪದೋಕ್ತಿ. ಈಕ್ವಲ್ ಟು ಜೀರೋ ಬಿಟ್ಬಿಟ್ಟೆ ಇಲ್ಲಿಂದ, ಅಷ್ಟೇ. ಅದನ್ನು ಬಿಟ್ಟೆ ಅಂದರೆ ಅದು ವರ್ಗ ಬಹುಪದೋಕ್ತಿ ಆಯಿತು. ನೆಕ್ಸ್ಟು ಇನ್ನೊಂದು ಲೆಕ್ಕ ಇದೆ ನೋಡಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಹೊಂದಿರುವ ವರ್ಗ ಸಮೀಕರಣ ರಚಿಸಿ. ಎಸ್, ಇದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇವೆರಡನ್ನೂ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಕನ್ಫ್ಯೂಸೇ ಆಗಲ್ಲ. ಓಕೆ, ಶೂನ್ಯತೆಗಳ ಮೊತ್ತ, ಮೊತ್ತ ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಮಾಡಿದ್ವಲ್ಲ ಆಲ್ಫಾ ಪ್ಲಸ್ ಬೀಟಾ, ಈ ಲೆಕ್ಕದಲ್ಲಿ ಮಾಡಂಗಿಲ್ಲ. ಮೈನಸ್ ಮೂರಿದೆ. ಆಲ್ಫಾ ಇಂಟು ಬೀಟಾ ಎರಡಿದೆ. ಅಯ್ಯಯ್ಯೋ, ನಾವೇನು ಮಾಡೋದಿಲ್ಲಿ ಅಂತ ಕೇಳ್ತಾ ಇದ್ದೀರಾ? ಜಸ್ಟ್ ಈ ಥರ ಬಾಕ್ಸ್ ಹಾಕಿ ತುಂಬಿ ಇಟ್ಬಿಟ್ವಿ ಅಂದರೆ ನಮಗೆ ಫುಲ್ ಮಾರ್ಕ್ಸ್. ಬಟ್ ಬೇಸರ ಮಾಡ್ಕೋಬಾರ್ದು, ಮೂರು ಸೆಟ್ಟು ಬಾಕ್ಸ್ಗಳನ್ನು ಹಾಕಲೇಬೇಕು. ಆದರ್ಶ ರೂಪಕ್ಕಾಯಿತು. ಇದು ನಮ್ಮ ವರ್ಗ ಸಮೀಕರಣಕ್ಕೆ ಆಯಿತು. ನೆಕ್ಸ್ಟು ನಮ್ಮ ಬೇಕಾಗಿರುವಂಥ ಬೆಲೆ ತುಂಬೋದಕ್ಕೆ ಈ ಸೆಟ್ಟು. ಬೇಸರ ಮಾಡ್ಕೋಬೇಡಿ ಸ್ನೇಹಿತರೆ, ಇದೊಂದು ಸೂಪರ್ ಸೂಪರ್ ಮೆಥೆಡ್ಡು. ಸೊ ಈಗ ನಾನೇನು ಮಾಡ್ತೀನಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಆದರ್ಶ ರೂಪ ಮುಗೀತು. ನೆಕ್ಸ್ಟು ಎ ಇದ್ದಲ್ಲಿ ಒಂದು, ಎಕ್ಸ್ ಸ್ಕ್ವೇರನ್ನು ಹಾಗೆ ಬರೀತೀನಿ, ಬಿ ಇದ್ದಲ್ಲಿ ಆಲ್ಫಾ ಪ್ಲಸ್ ಬೀಟಾ, ಎಕ್ಸನ್ನು ಹಾಗೆ ಬರೀತೀನಿ, ಸಿ ಇದ್ದಲ್ಲಿ ಆಲ್ಫಾ ಇಂಟು ಬೀಟಾ. ಎರಡನೇ ಸ್ಟೆಪ್ ಮುಗೀತು. ನೆಕ್ಸ್ಟ್ ಒಂದನ್ನು ಹಾಗೆ ಬರೀತೀನಿ, ಎಕ್ಸ್ ಸ್ಕ್ವೇರನ್ನು ಹಾಗೆ ಬರೀತೀನಿ, ಆಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ ಮೈನಸ್ ಮೂರು ಹಾಕ್ತೀನಿ, ಎಕ್ಸನ್ನು ಹಾಗೆ ಬರೀತೀನಿ, ಆಲ್ಫಾ ಇಂಟು ಬೀಟಾ ಇದ್ದಲ್ಲಿ ಎರಡು ಹಾಕ್ತೀನಿ, ಈಕ್ವಲ್ ಟು ಜೀರೋ. ಸೊ ಸಮರೈಸ್ ಮಾಡಿದ್ರೆ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್, ಯಾಕೆಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಜೀರೋ. ಈಕ್ವಲ್ ಟು ಜೀರೋ ಬಂದಿರೋದ್ರಿಂದ ಇದು ವರ್ಗ ಸಮೀಕರಣ, ಜೀರೋ ಬರದೇ ಇರೋದ್ರಿಂದ ಇದು ವರ್ಗ ಬಹುಪದೋಕ್ತಿ. ಎರಡರ ಮಧ್ಯನೂ ಕೂದಲೆಳೆಯಷ್ಟು ವ್ಯತ್ಯಾಸ ಇದೆ. ಬಟ್ ಇಲ್ಲಿ ಇಲ್ಲೂ ಅಂಕಿಗಳೇ ಕಾಣಿಸ್ತವೆ ಎರಡು, ಇಲ್ಲೂ ಅಂಕಿಗಳೇ ಕಾಣಿಸ್ತವೆ ಎರಡು. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಕೊಟ್ಟಿರುವುದು ಶೂನ್ಯತೆಗಳು, ಇಲ್ಲಿ ಕೊಟ್ಟಿರುವಂಥದ್ದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ತುಂಬ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.